ಹಾಗೆ ತೋರಿಸಬೇಕು ಅನ್ನೋದು ವಿಸ್ತಾರ ನ್ಯೂಸ್ನ ಕಳಕಳಿ ಸಮಸ್ಯೆಯ ಮೂಲದಿಂದಲೇ ಸಮಸ್ಯೆಯನ್ನು ಬಗೆಹರಿಸುವ ಪರಿಕಲ್ಪನೆಯೇ ವೀಕ್ಷಕ ವರದಿಗಾರ ರೋಡಿಗೊಂದು ಖಾಸಗಿ ಪ್ಲೇ ಹೋಮ್ಗಳು ಇರುವಾಗ ಅಂಗನವಾಡಿಗೆ ಯಾರು ತಾನೇ ಹೋಗ್ತಾರೆ ಹೇಳಿ ಅನ್ನೋದು ಬಹಳಷ್ಟು ಪೋಷಕರ ಅಭಿಪ್ರಾಯ ಪ್ರಶ್ನೆ ಆದರೆ ದಾವಣಗೆರೆಯ ಆವರಗೊಳ್ಳದ ಈ ಅಂಗನವಾಡಿ ಇದಕ್ಕೆ ಅಪವಾದ ಅನ್ನೋ ಹಾಗಿದೆ ಇಲ್ಲಿ ಕಲಿತಿರುವಂತಹ ಮೂವತ್ತು ಮಕ್ಕಳು ಕನ್ನಡ ಇಂಗ್ಲೀಷನ್ನು ಓದ್ತಾ ಇದ್ದಾರೆ ಬರಿತಾ ಇದ್ದಾರೆ ಒತ್ತಕ್ಷರಗಳು ಗೊತ್ತಿವೆ ನಲಿಯುತ್ತಾ ಹಾಡ್ತಾರೆ ಆರ್ಟ್ ಮತ್ತು ಕ್ರಾಫ್ಟನ್ನು ಕೂಡ ಅವರು ಮಾಡ್ತಾರೆ ಕಾನ್ವೆಂಟ್ ರೀತಿಯಲ್ಲಿ ಈ ಅಂಗನವಾಡಿಯಲ್ಲಿಯೂ ಸಮವಸ್ತ್ರ ಕೂಡ ಇದೆ ಪಕ್ಕದಲ್ಲೇ ಕಾನ್ವೆಂಟ್ ಇದ್ದರೂ ಈ ಊರಿನವರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕಳುಹಿಸದೆ ಇದೇ ಅಂಗನವಾಡಿಯಲ್ಲಿ ಓದಿಸ್ತಿದ್ದಾರೆ ಈ ಬಗ್ಗೆ ವಿಸ್ತಾರ ನ್ಯೂಸ್ನ ವೀಕ್ಷಕ ವರದಿಗಾರ್ತಿ ಬಿ ಕೆ ಕಾವ್ಯ ಅವರು ಒಂದು ವರದಿ ಮಾಡಿದ್ದಾರೆ ಕಾ ಈ ಅಂಗನವಾಡಿ ಸ್ಥಿತಿಯನ್ನು ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಬೇಬಿ ಸಿಟ್ಟಿಂಗ್ ಕಾಲದಲ್ಲಿ ಅಂಗನವಾಡಿ ಅಂದರೆ ಮೂಗು ಮುರಿಯೋರೇ ಜಾಸ್ತಿ ಆದರೆ ಇಲ್ಲೊಂದು ಅಂಗನವಾಡಿ ಪೋಷಕರನ್ನು ಮಕ್ಕಳನ್ನು ಸೆಳೀತಾ ಇದೆ ಅಂತ ಅಂಗನವಾಡಿ ಯಾವುದು ಅಂತೀರಾ ಬನ್ನಿ ನೋಡೋಣ ಇದು ದಾವಣಗೆರೆಯ ಪಿ ಬಿ ರಸ್ತೆಯ ಗೋಶಾಲೆ ಪಕ್ಕದಲ್ಲಿರುವ ಅಂಗನವಾಡಿ ಇಲ್ಲಿರುವ ಶಿಕ್ಷಕಿ ಲಕ್ಷ್ಮಿ ಎಸ್ ಅವರು ಕಳೆದ ಆರು ವರ್ಷಗಳ ಹಿಂದೆ ಈ ಶಾಲೆಗೆ ಬಂದು ಇಲ್ಲಿ ಸಾಕಷ್ಟು ವಿಶೇಷತೆಗಳನ್ನು ರೂಢಿಸಿದ್ದಾರೆ ಅಂದರೆ ಅಕ್ಷರ ಚಪ್ಪರ ಆಗಿರಬಹುದು ಮಕ್ಕಳಿಗೆ ಮಾರ್ಕ್ಸ್ ಕಾರ್ಡ್ ಅಷ್ಟೇ ಅಲ್ಲದೆ ಪ್ಲೇ ಗ್ರೂಪ್ ಖಾಸಗಿ ಶಾಲೆಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಕೊಡುವಂತಹ ಯೂನಿಫಾರ್ಮ್ನ ಕೂಡ ಇವರು ಅಂಗನವಾಡಿ ಮಕ್ಕಳಿಗೆ ಮಾಡಿದ್ದಾರೆ ಅಲ್ಲದೆ ಗೋಡೆ ಬರಹ ಇವನ್ನೆಲ್ಲ ಮಾಡಿ ವಿಶೇಷತೆಗಳನ್ನು ಈ ಅಂಗನವಾಡಿಯಲ್ಲಿ ರೂಪಿಸಿದ್ದಾರೆ ಸರ್ಕಾರಿ ಅನುದಾನ ಅಲ್ಲದೆ ತಮ್ಮ ಸ್ವಂತ ಅನುದಾನವನ್ನು ಕೂಡ ಅವರು ಈ ಅಂಗನವಾಡಿಗೆ ವ್ಯಯಿಸಿ ಈ ಅಪರೂಪದ ಮಾದರಿ ಅಂಗನವಾಡಿ ನಿರ್ಮಾಣ ಮಾಡಿರುವಂತಹ ಲಕ್ಷ್ಮಿಯವರು ಅಂಗನವಾಡಿ ಶಿಕ್ಷಕಿ ಈಗ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಅವರೇ ನಮಸ್ತೆ ಸರ್ ನಿಮಗೆ ಮೊಟ್ಟ ಮೊದಲನೇದಾಗಿ ಈ ರೀತಿ ಒಂದು ಮಾದರಿ ಅಂಗನವಾಡಿಯನ್ನು ನೀವು ಮುತುವರ್ಜಿಯಿಂದ ನಿರ್ಮಾಣ ಮಾಡಿದ್ದಕ್ಕೆ ನಾವು ವಿಸ್ತಾರ ನ್ಯೂಸ್ನ ಪರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆಯನ್ನು ಹೇಳ್ತೀವಿ ನಾವು ಈಗಾಗಲೇ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೀವಿ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಂತ ಸರ್ಕಾರಿ ಶಾಲೆಯನ್ನು ಈಗಿರೋ ಸ್ಥಿತಿಗಿಂತಲೂ ಚೆನ್ನಾಗಿ ಮಾಡುವಂಥ ಒಂದು ಅಭಿಯಾನವನ್ನು ಪ್ರತಿನಿತ್ಯವೂ ಹತ್ತು ನಿಮಿಷ ನಮ್ಮ ಬೆಳಗಿನ ಪ್ರೈಮ್ ಟೈಮಲ್ಲಿ ಅದಕ್ಕೆ ಮೀಸಲಿಟ್ಟಿದ್ದೀವಿ ಪ್ರತಿನಿತ್ಯವೂ ಒಬ್ಬ ದಾನಿ ನಮ್ಮ ಜೊತೆ ಆ ಲೈವಲ್ಲಿ ಜಾಯಿನ್ ಆಗ್ತಾರೆ ಒಂದು ಶಾಲೆಯನ್ನು ದತ್ತು ತೆಗೆದುಕೊಳ್ತಾರೆ ಆ ದತ್ತು ಇಂಪ್ಲಿಮೆಂಟೇಷನ್ ಕೆಲಸ ಕೂಡ ನಮಗೆ ಆರಂಭ ಮಾಡಿದ್ದೀವಿ ಸುಮಾರು ಮೂವತ್ತೈದು ಶಾಲೆಗಳ ದತ್ತು ಘೋಷಣೆ ಈಗಾಗಲೇ ಆಗಿದೆ ನಮಗೆ ಭಾಳ ಖುಷಿಯಾಗಿದ್ದು ಇವತ್ತು ಕಾನ್ವೆಂಟಿಗೆ ಕಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ನಿಮಗೆ ಈ ಆಲೋಚನೆ ಹೇಗೆ ಬಂತು ನೀವು ಈ ಅಂಗನವಾಡಿಯನ್ನು ಹೇಗೆ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಆಕರ್ಷಕವಾಗಿ ಇಷ್ಟು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ರಿ ಹೇಗೆ ಹಣ ಹೊಂದಿಸ್ತೀರಿ ನೀವು ಯಾವ ಉದ್ದೇಶದಿಂದ ಮಾಡಿದ್ರಿ ನಿಮಗೇನು ಪ್ರೇರಣೆ ಒಂದು ಕ್ವಿಕ್ ಆಗಿ ನಮಗೊಂದು ನಿಮ್ಮ ಆಲೋಚನೆ ತಿಳಿಸ್ಬಿಟ್ರೆ ಚೆನ್ನಾಗಿರುತ್ತೆ ಎರಡು ಸಾವಿರದ ಹದಿನೇಳು ಮೇ ತಿಂಗಳಲ್ಲಿ ಅಪಾಯಿಂಟ್ ಆಗಿತ್ತು ನನಗೆ ಅದಕ್ಕೂ ಹೆಲ್ಪರ್ ಕೆಲಸ ಮಾಡ್ತಿದ್ದೆ ಸರ್ ನಮ್ಮ ಊರಲ್ಲೇ ಕೆಲಸ ಮಾಡ್ತಿದ್ದೆ ಅಲ್ಲಿಂದ ನನಗೆ ಪ್ರಮೋಷನ್ ಆಯ್ತು. ಅವ್ರಿಗೆರೆ ಪ್ರಮೋಷನ್ ಆಗಿತ್ತು ಅವ್ರಿಗೆರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ನನ್ನ ಗೋಶಾಲೆ ಅಂಗನವಾಡಿಗೆ ಟ್ರಾನ್ಸ್ಫರ್ ಮಾಡಿದ್ರು ಪ್ರಾಬ್ಲಮ್ ಮಾಡಿದ್ದೆ ಜನಗಳು ಊರಿನ ಜನಗಳು ಸರ್ ಅಲ್ಲಿ ಅಂಗನವಾಡಿಗೆ ನಾವು ನಾವು ಎಸ್ ಸಿ ಆಗಿದ್ರಿಂದ ನಿಮ್ಮನ್ನ ಬಿಟ್ಕನಲ್ಲ ನಮ್ಮ ಊರಿಗೆ ಈ ಟೀಚರ್ ನಮ್ಗ್ ಬೇಡ ಅಂತ ಹೇಳಿ ನಾನು ಅಪಾಯಿಂಟ್ ಆರ್ಡರ್ ತಗೊಂಡ್ ಹೋಗಿದ್ರು ಅವರು ಬೀಗ ಹಾಕಿ ಅಂಗನವಾಡಿಗೆ ಬಾಗ್ಲ್ ಹಾಕಿ ಹೊರಗಡೆ ನಿಲ್ಸಿ ನಾನು ನನ್ನ ಹೊರಗಡೆ ನಿಲ್ಸಿದ್ರು sir ತುಂಬಾ ಹತ್ತ್ ಬಿಟ್ಟಿದೆ ಅಂದ್ರೆ ತುಂಬಾ ಹತ್ತ್ ಬಿಟ್ಟಿದೆ ಇದೇನಿದು ಹಿಂಗೆ ಅಂತಂದ್ ಹೇಳಿ ನಮ್ಮ ಇಲಾಖೆ ನಮ್ sir ಎಲ್ಲಾ ಯಾರ್ ಹೇಳಿದ್ರು ಒಪ್ತಾನೆ ಇಲ್ಲ ಸರ್ ಅಲ್ಲಿ ಜನಗಳು ಲಿಂಗ ಇದ್ರು ಅವ್ರು ಅವ್ರು ಯಾರ್ ಹೇಳಿದ್ರು ಒಪ್ತಿರ್ಲಿಲ್ಲ ಯಾರ್ ಬಂದ್ ಹೇಳಿದ್ರು ಒಪ್ಲಿಲ್ಲ ಏನ್ ನಮ್ ಯೂನಿಯನ್ ಇಂದ ನಮ್ಮ ಇಲಾಖೆಯಿಂದ ಏನ್ ಹೇಳಿದ್ರು ಕೊನೆಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಹೇಳಿದ್ರುನು ಒಪ್ಪಲಿಲ್ಲ ಅವ್ರು ಹ್ಮ್ ಹ್ಮ್ ನೋಡಿ ಲಕ್ಷ್ಮಿ ಲಕ್ಷ್ಮಿ ಅವ್ರೆ ನೀವು ಬಹಳ ಒಳ್ಳೆ ಕೆಲಸ ಮಾಡಿದಿರಿ ಈ ಅಸ್ಪೃಶ್ ಅಸ್ಪೃಶ್ಯತೆನೋ ಇನ್ಯಾವುದೋ ಕಾರಣಕ್ಕೆ ನೀವು ಹೆದರಿ ನೀವು ಮನೇಲಿ ಕುತ್ಕೊಳ್ಳಿಲ್ಲ ಮತ್ತು ಮಾದರಿ ಕೆಲಸ ಪ್ರಾರಂಭ ಮಾಡಿದ್ರಿ ಬಹುಶಃ ನಿಮ್ಮಂತ ನೂರಾರು ಜನ ಅಹ್ ಈ ತರ ತುಳಿತಕ್ಕೊಳಗಾಗುವಂಥವ್ರು ಅಥವಾ ಅಲಕ್ಷ್ಯಕ್ಕೊಳಗಾಗುವಂಥವ್ರು ಅನಿಷ್ಟ ಪದ್ಧತಿಯಿಂದ ನೋವನ್ನು ಅನುಭವಿಸುವಂಥವ್ರು ಅವರೆಲ್ರಿಗೂ ನೀವು ಮಾದರಿ ಆಗ್ತೀರಿ ಅಂತ ಲೆಕ್ಕಕ್ಕೆ ಅವ್ರು ಇದ್ರು ಇಲ್ ಏನಾದ್ರು ಒಂದ್ ಬದ್ಲಾವಣೆ ತರ್ಬೇಕು ಏನಾದ್ರು ಒಂದ್ ಬದ್ಲಾವಣೆ ಮಾಡ್ಬೇಕು ಅಂತಂದೇಳಿ ಈಗ ಒಂದ್ ವರ್ಷ ಒಂದು ಒಂದ್ ಎರಡ್ ವರ್ಷದಿಂದನು ಪ್ರಯತ್ನ ಪಟ್ಟು ಮಾಡಿದ್ರು ಸರ್ ನನಗೆ ನಾನ್ ಮಾಡಿರೋ ಪ್ರಯತ್ನಕ್ಕೆ ಊರಿನವರಿಂದ ನಮ್ಮ ಇಲಾಖೆಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ ಎಲ್ರು ಕೂಡ ತುಂಬಾ ಖುಷಿಯಾಗಿ ಮಕ್ಕಳನ್ನ ಅಂಗನವಾಡಿ ಕಳಿಸ್ತಾರೆ ಲಕ್ಷ್ಮಿ ಅವ್ರೆ ಲಕ್ಷ್ಮಿ ಅವ್ರೆ ನಾನು ಹೇಳ್ತೀನಿ ಈಗ್ಲೇನೆ ನಮ್ಮ ಸರ್ಕಾರ ಏನಾದರೂ ಒಂದು ಈ ರೀತಿ ಒಳ್ಳೆಯ ಕೆಲಸ ಮಾಡುವಂಥ ಶಿಕ್ಷಕಿಗೆ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ಸರ್ ಸರ್ಕಾರ ಏನಾದರೂ ಯಾವ್ದಾರು ಪ್ರಶಸ್ತಿ ಪುರಸ್ಕಾರ ಏನಾದರೂ ಕೊಡುವಂಥದ್ದಿದ್ದರೆ ಮೊದಲು ಅದು ನಿಮ್ಗೆ ಸಂದಾಯ ಆಗಬೇಕು ನಿಮ್ಮನ್ನ ಹೊಗಳೋದಕ್ಕೋಸ್ಕರ ಅಲ್ಲ ನಿಮ್ಮ ಹಾಗೆ ಅನೇಕ ಅಂಗನವಾಡಿ ಶಿಕ್ಷಕಿಯರಿಗೆ ನೀವು ಪ್ರೇರಣೆ ಆಗಬಹುದು ಅಂತ ಮತ್ತು ನೀವು ಚಾಲೆಂಜಾಗಿ ತಗೊಂಡ್ರಲ್ಲ ಚಾಲೆಂಜಾಗಿ ತಗೊಂಡು ಇವತ್ತು ಈ ಅಂಗನವಾಡಿನ ಸೃಷ್ಟಿ ಮಾಡಿದ್ದು ನಿಜಕ್ಕೂ ಇದನ್ನು ಶಿಕ್ಷಣ ಸಚಿವರು ನೋಡಬೇಕು ಮುಖ್ಯಮಂತ್ರಿಗಳು ನೋಡಬೇಕು ಕನ್ನಡ ಕಲ್ಚರ್ ಮಂತ್ರಿಗಳು ನೋಡಬೇಕು ಅಧಿಕಾರಿಗಳು ನೋಡಬೇಕು ಮತ್ತು ನಿಮ್ಮನ್ನು ದೂರ ಇಟ್ಟಿದ್ರಲ್ಲ ಬೀಗ ಹಾಕಿ ಆ ಊರಿನ ಜನಕ್ಕೆ ನೀವು ನೀವು ಯಾರು ನೀವೇನು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ ನಿಜವಾಗ್ಲೂ ನಿಮ್ಮ ಕೆಲಸ ನಿಜವಾಗ್ಲೂ ಗ್ರೇಟ್ ಕೆಲಸ ಮಾಡಿದಿರಿ ನಿಮಗೆ ಒಳ್ಳೆಯದಾಗಲಿ ನಿಮಗೆ ಇದಕ್ಕೂ ಹೆಚ್ಚು ವೃತ್ತಿಯಲ್ಲಿ ನಿಮಗೆ ಬಡ್ತಿ ಸಿಗಲಿ ಮತ್ತು ನೀವು ಮಾದರಿ ಆಗ್ತೀರ ಇಡೀ ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ನೀವು ಖಂಡಿತವಾಗಿಯೂ ಮಾದರಿ ಆಗ್ತೀರಾ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ನೀವು ಮಾದರಿ ಆಗ್ತೀರಾ ಮತ್ತು ಹೇಗಿರಬೇಕು ಒಂದು ಸವಾಲು ಬಂದಂಥ ಸಂದರ್ಭದಲ್ಲಿ ತುಳಿತಕ್ಕೊಳಗಾದಂಥ ಸಂದರ್ಭದಲ್ಲಿ ಅನ್ನೋದಕ್ಕೆ ನೀವು ಮಾದರಿಯಾಗಿದ್ದೀರಾ ಲಕ್ಷ್ಮಿಯವರೇ ನಾವು ಇನ್ನೊಂದು ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮ ಜೊತೆ ನಾವು ಡೀಟೇಲಾಗಿ ಮಾತಾಡ್ತೀವಿ ನೀವು ನೀವು ಮಾತಾಡಿದ್ದು ಕೇಳಿದಾಗ ನನಗೆ ಬೇರೆದೇ ಆಲೋಚನೆ ಬಂದಿದೆ ನನಗೆ ನಿಮ್ಮನ್ನು ಡೀಟೇಲಾಗಿ ಮಾತಾಡಿ ನಮ್ಮ ಜನಕ್ಕೆ ರಾಜ್ಯದ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥ ಆಲೋಚನೆ ಬಂದಿದೆ ನಿಮ್ಮ ಜೊತೆ ನಾನು ಪ್ರತ್ಯೇಕವಾಗಿ ಮಾತಾಡ್ತೀನಿ ಒಳ್ಳೆಯದಾಗಲಿ ನಿಮಗೆ ಈ ಅಂಗನವಾಡಿ ನಿಜವಾಗಲೂ ಮಾದರಿ ಅಂಗನವಾಡಿಯನ್ನು ನೀವು ಮಾಡಿದಿರಿ ನಿಮ್ಮ ಆಲೋಚನೆ ಭಾಳ ಚೆನ್ನಾಗಿದೆ ಧನ್ಯವಾದಗಳು ಲಕ್ಷ್ಮಿಯವರೇ ನೋಡಿ ಆ ಊರಿನವರಿಗೆ ಇದಕ್ಕಿಂತ ದೊಡ್ಡ ಮಂಗಳಾರತಿ ಇನ್ಯಾವುದು ಬೇಡ ಅಂತ ಇಂಥ ಒಂದು ಅಂಗನವಾಡಿ ಅವ್ರ ಊರಲ್ಲೇ ಆಗ್ತಾಯಿತ್ತು ಅದನ್ನು ಅವರು ಇದು ಮಾಡಿದ್ರಿಂದ ಇನ್ನೊಂದು ಊರಿಗೆ ಸಿಕ್ತು ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದಂಥ ಆ ತಪ್ಪು ನಡೆ ಇದೆಯಲ್ಲ ಅದ್ರ ಪರಿಣಾಮ ಅವ್ರು ನೋಡಿ ಎಂಥ ಚಾಲೆಂಜನ್ನು ತೆಗೆದುಕೊಂಡು ಹೇಗೆ ನಡವಳಿಕೆಯನ್ನು ತೋರಿದ್ರು ಅಂತ ಸರ್ಕಾರ ನೋಡ್ಬೇಕು ಇದನ್ನ ಶಿಕ್ಷಣ ಮಂತ್ರಿಗಳು ನೋಡ್ಬೇಕು ಇಂಥವ್ರನ್ನ ಮುಂದಿಟ್ಕೊಂಡು ಇವತ್ತು ಸರ್ಕಾರಿ ಅಂಗನವಾಡಿಯನ್ನ ಮಾಡಿದ್ರೆ ಅಂಗನವಾಡಿ ಯಾಕೆ ಆಕರ್ಷಕ ಆಗಲ್ಲ ಹೇಳಿ ಎಸ್ ವಿಸ್ತಾರ ನ್ಯೂಸ್ ನಿಖರ ಜನಪರ